Hello friends, welcome to One and All. I am Dr. Kaushik MC, working as an assistant professor in BA College of Education. Today, I am going to give brief information on inductive method. Atmiya Vidyarthi Mitrarigella Suswagata. Nan ee divasa Anugamana Vidhana bakke Sankshipta Mahitiyanna Needuttene. So, students, in the last video, we already discussed that there are different methods of teaching are there. So here also, once again, based on the level of teacher and student participation, we can see the different approaches. So on the basis of student and teacher involvement, these methods are categorized as direct or expository approach or guided or exploratory approach. ಅಂದರೆ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಂತೆ ನಾನಾ ವಿಧಾನಗಳಿದ್ದಾವೆ ಅಂತೇಳಿ ಈಗಾಗಲೇ ಚರ್ಚೆ ಮಾಡಿದ್ವಿ. ಸೊ ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಭಾಗವಹಿಸುವಿಕೆ, ಅಂದರೆ ಕಲಿಕಾ ಮತ್ತು ಬೋಧನಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಯಾವ ರೀತಿ ಭಾಗವಹಿಸ್ತಾರೆ ಅನ್ನೋದರ ಆಧಾರದ ಮೇಲೆ ಪ್ರಮುಖವಾಗಿ ನಾವು ಈ ದಿವಸ ಇಲ್ಲಿ ಎರಡು ರೀತಿಯಾದಂತಹ ವಿಧಾನಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಒಂದು ನೇರವಾದಂತಹ ಅಥವಾ ಪ್ರತಿಪಾದನೆಯ ವಿಧಾನ ಅಂತೇಳಿ ಕರಿಬಹುದಾಗಿದೆ. ಇನ್ನೊಂದು ಮಾರ್ಗದರ್ಶಿತ ಅಥವಾ ಪರಿಶೋಧನಾತ್ಮಕ ವಿಧಾನ ಅಂತೇಳಿ ನಾವಿಲ್ಲಿ ಕರಿಬಹುದಾಗಿದೆ. ಸೊ ಇಲ್ಲಿ ವಿ ಕ್ಯಾನ್ ಸಿ ದ ಡೈರೆಕ್ಟ್ ಅಪ್ರೋಚ್. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ಈಸ್ ಎಕ್ಸ್ಪೋಸಿಟರಿ ಮೆಥಡ್. ದಟ್ ಮೀನ್ಸ್ ಜಸ್ಟ್ ಹಿಯರ್ ಇನ್ ದೀಸ್ ಟೈಪ್ ಆಫ್ ಅಪ್ರೋಚ್ ದ ಟೀಚರ್ ಜಸ್ಟ್ ಜಸ್ಟಿಫೈ ದ ಕಾನ್ಸೆಪ್ಟ್ ವಿಚ್ ಕಾನ್ಸೆಪ್ಟ್ ರಿಲೇಟೆಡ್ ಟು ದ ಸಬ್ಜೆಕ್ಟ್. ಹಿಯರ್ ವಿ ಕ್ಯಾನ್ ಸಿ ದ ಡಿಫ್ರೆಂಟ್ ಅಪ್ರೋಚಸ್ ಆರ್ ದೇರ್ ಲೈಕ್ ಡಿಡಕ್ಟಿವ್, ಡೈರೆಕ್ಟಿವ್ ಆ್ಯಂಡ್ demonstrative method. As and in another category or in another type, it is named as indirect or guided approach, which is also known as exploratory method. Here also we can see the different types, that is inductive, exploratory, reflective, constructivism, inquiry, laboratory method, problem solving method, metacognition. So along with these methods, we can see some other different types of methods, but I have not mentioned here, which will be discussed later. Okay, so first let us see what you mean by direct or expository instruction approach. So direct instruction is a way of teaching which is aimed at helping students to acquire some basic skills and procedure knowledge. ಅಂದರೆ ಹೆಸರೇ ಸೂಚಿಸುವಂತೆ ಇಲ್ಲಿ ಬೋಧನೆ ಏನಾಗ್ತದೆ, ನೇರವಾಗಿ ನಡೀತಿದೆ. ಅಂದರೆ ವಿಷಯಗಳೇನಿದೆ ಆ ವಿಷಯಗಳನ್ನು ನೇರವಾಗಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ಡೈರೆಕ್ಟ್ಲಿ ದ ಟೀಚರ್ ಡಿಲಿವರ್ ದ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಡೈರೆಕ್ಟ್ಲಿ ಟು ದ ಸ್ಟೂಡೆಂಟ್ಸ್ ಬೈ ಗಿವಿಂಗ್ ಎನ್ ಎಕ್ಸ್ಪ್ಲನೇಷನ್ ಆರ್ ಬೈ ಗಿವಿಂಗ್ ಲೆಕ್ಚರಿಂಗ್ ಮೆಥಡ್ ಆರ್ ಬೈ ಸಮ್ ಅದರ್ ವೇಸ್. Okay, and it is aimed to help the students to acquire some basic skills and procedural knowledge. ಅಂದರೆ ಏನು ಕಾರ್ಯವಿಧಾನ ಜ್ಞಾನ ಇದೆ, ನಾರ್ಮಲ್ ಆಗಿ ಸಾಮಾನ್ಯವಾಗಿ ಒಂದು ವಿಷಯದ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಳ್ಳಲಿಕ್ಕೆ ಈ ಒಂದು ವಿಧಾನ ಸೂಕ್ತವಾದಂತಹ ವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇಟ್ ಈಸ್ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ಇಟ್ ಈಸ್ ಡನ್ ಇನ್ ಎ ಸ್ಟೆಪ್ ಬೈ ಸ್ಟೆಪ್ ಮ್ಯಾನರ್. ದ ಎಂಫಸಿಸ್ ಈಸ್ ಆನ್ ಹೌ ಟು ಎಕ್ಸಿಕ್ಯೂಟ್ ದ ಸ್ಟೆಪ್ಸ್ ಆಫ್ ದ ಎಂಟೈರ್ ಪ್ರೊಸೀಜರ್. ಅಂದರೆ ಇಲ್ಲಿ ಹಂತ ಹಂತವಾಗಿ ಒಂದೊಂದೇ ಮೆಟ್ಟಿಲುಗಳ ಮೂಲಕ ನಾವು ಈ ಒಂದು ಈ ವಿಧಾನವನ್ನು ಜಾರಿಗೆ ತರಬಹುದಾಗಿದೆ. ಸೊ ಪ್ರಮುಖವಾಗಿ ಇದು ಹೇಗೆ ಇಡೀ ಒಂದು ಪ್ರೊಸೀಜರ್ ಏನಿದೆ, ಆ ಒಂದು ವಿಧಾನವನ್ನಿದೆ, ಹೇಗೆ ನಾವು ಅದನ್ನು ಜಾರಿಗೆ ತರ್ತೀವಿ ಅನ್ನೋದ್ರ ಮೇಲೆ ಈ ವಿಧಾನದ ಒಂದು ಸಕ್ಸಸ್ ಡಿಪೆಂಡ್ ಆಗಿದೆ. ಓಕೆ, ಸೊ ಯಾವಾಗ ಇದನ್ನು ಯೂಸ್ ಮಾಡಬೇಕು? ಸೊ ವೆನ್ ವಿ ಹ್ಯಾವ್ ಟು ಯೂಸ್ ದೀಸ್ ಅಪ್ರೋಚಸ್, ಸಪೋಸ್ ಇಫ್ ಯು ವಾಂಟ್ ಟು ಯೂಸ್ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಆರ್ ಎಕ್ಸ್ಪೋಸಿಟರಿ
method. So when the subject is content oriented, andre yavaga ondu vishaya adharitavagirtade, so avaga naavu ee vidhanavanna balasabodagide. Matte when the subject is when the subject consists of factual information, by that time we can use this method. Andre yavaga naavu vidyarthigalige ವಾಸ್ತವಿಕವಾದಂತಹ ಮಾಹಿತಿಯನ್ನು ನೀಡಬೇಕಾಗ್ತದೆ. ಅಂದರೆ ಒಬ್ಬ ರಾಜ ಇರ್ತಾನೆ, ಆ ರಾಜ ಯಾವಾಗ ಹುಟ್ಟಿದ, ಅವನ ತಂದೆ ಯಾರು, ತಾಯಿ ಯಾರು, ಅವನ ರಾಜಧಾನಿ ಏನು, ಅವನ ಕೆಲಸ ಏನು ಮಾಡ್ದ, ಅವನ ಪೂರ್ವಪುರ ಏನಿದೆ, ಅದು ದಟ್ ಈಸ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ವಾಸ್ತವಿಕ ಮಾಹಿತಿ. ಅಂತಹ ಒಂದು ವಿಷಯವನ್ನು ನಾವು ಬೋಧನೆ ಮಾಡಬೇಕಾದ್ರೆ ಈ ಒಂದು ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಮೆಥಡನ್ನು ಬಳಸ್ಬೋದಾಗಿದೆ. ಮತ್ತು ಯಾವಾಗ when the similar information is directly available and the teacher should not put more effort to look for it, as well as the student should also doesn't put more effort to study those concepts. Okay, andre yavaga ondu vishayavanna vidyarthigalige neravagi siktade, so antaha vishayagalannu kuda naavu ee ondu direct ಇನ್ಸ್ಟ್ರಕ್ಷನ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಬೋಧನೆ ಮಾಡಬಹುದಾಗಿದೆ. ದೆನ್ ಅನದರ್ ಟೈಪ್ ವಿಚ್ ಈಸ್ ನೇಮ್ಡ್ ಆಸ್ ಗೈಡೆಡ್ ಇನ್ಸ್ಟ್ರಕ್ಷನ್ ಆರ್ ಎಕ್ಸ್ಪ್ಲೋರೇಟರಿ ಮೆಥಡ್, ಅಂದರೆ ಮಾರ್ಗದರ್ಶನ ವಿಧಾನ ಅಥವಾ ಪರಿಶೋಧನಾತ್ಮಕ ವಿಧಾನ, ಹೆಸರೇ ಸೂಚಿಸ್ತದೆ. ಸೊ ದಿಸ್ ಮೆಥಡ್ ಈಸ್ ಶುಡ್ ಬಿ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಈಸ್ ಎಕ್ಸ್ಪೀರಿಯನ್ಸ್ ಓರಿಯೆಂಟೆಡ್, ದಟ್ ಮೀನ್ಸ್ ವೆನ್ ಇಟ್ ರಿಕ್ವೈರ್ಸ್ the student's previous experience as well as the teacher's experience needed by that time or for those concepts, we can use this guided instruction method. Okay, or suppose if you want to develop or if you want to formulate any concept, principles, skills, attitudes and values through teaching, then also we can use this guided instruction. ಅಂದರೆ ಯಾವಾಗ ನಾವು ಮಕ್ಕಳಲ್ಲಿ ಒಂದು ಪರಿಕಲ್ಪನೆಯ ಒಂದು ಪರಿಕಲ್ಪನೆ ಆಗಿರ್ಬೋದು, ಕೆಲವೊಂದು ಕೌಶಲ್ಯಗಳಾಗಿರ್ಬೋದು, ಕೆಲವೊಂದು ನಿಯಮಗಳಾಗಿರ್ಬೋದು, ಮನೋಭಾವಗಳಾಗಿರ್ಬೋದು ಅಥವಾ ಮೌಲ್ಯಗಳಾಗಿರ್ಬೋದು, ಇದನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತಂದರೆ, ಒಂದು ವಿಷಯದ ಬಗ್ಗೆ ಬೆಳೆಸಬೇಕು ಅಂತಂದರೆ, ಆಗ ನಾವು ಈ ಒಂದು ಮಾರ್ಗದರ್ಶನ ವಿಧಾನವನ್ನು ಬಳಸ್ಬೋದಾಗಿದೆ. ಮತ್ತು ಅದರ ಜೊತೆಗೆ so if the information is not available, needs to be discovered, that means if the students want to search, if the fact or any information is not directly available to the students, by that time also we can use this guided instruction. Andre yavaga ondu maahiti neravagi vidyarthigalige sigodilla anta sandarbhadalli ವಿದ್ಯಾರ್ಥಿಗಳು ಶೋಧನೆ ಮಾಡಬೇಕಾಗ್ತದೆ. ಆ ಶೋಧನೆ ಮಾಡಿಬಿಟ್ಟು ಮಾಹಿತಿ ತಿಳ್ಕೋಬೇಕು ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಈ ಗೈಡೆಡ್ ಇನ್ಸ್ಟ್ರಕ್ಷನ್ ಆರ್ ಎಕ್ಸ್ಪ್ಲೋರೇಟರಿ ಮೆಥಡನ್ನು ಬಳಸ್ಬೋದಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಎರಡು ವಿಧಾನಗಳಿದೆ. ಸೊ ಒಂದು ವಿಧಾನವನ್ನು ಇಲ್ಲೇ ತಿಳಿಸ್ತೇನೆ ನಾನು, ಇನ್ನೊಂದು ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಗೈಡೆಡ್ ಇನ್ಸ್ಟ್ರಕ್ಷನ್ ಆರ್ ಎಕ್ಸ್ಪ್ಲೋರೇಟರಿ ಮೆಥಡಲ್ಲಿ ಬರುವಂತಹ ಏನು ಇಂಡಕ್ಟಿವ್ ಮೆಥಡ್ ಇದೆ ಅದನ್ನು ನಾವು ಈ ದಿವಸ ತಿಳಿದುಕೊಳ್ಳೋಣ. ಓಕೆ, ಸೊ ಸ್ಟೂಡೆಂಟ್ಸ್, ನಾವು ವಿ ವಿಲ್ ಗೋ ಟು ದಿಸ್ ಇಂಡಕ್ಟಿವ್ ಮೆಥಡ್ ಆ್ಯಂಡ್ ವಿಲ್ ಗೆಟ್ ಫ್ಯೂ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟು ಇಂಡಕ್ಟಿವ್ ಮೆಥಡ್. ಫಸ್ಟ್ ಲೆಟ್ ಇಸ್ ನೋ ವಾಟ್ ಐ ಮೀನ್ ಬೈ ಇಂಡಕ್ಟಿವ್ ಮೆಥಡ್. ಸೊ ದಿಸ್ ಇಂಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಮೀನ್ಸ್ that the teacher present the rule through situations and sentences and does guided practice, then the learners do free practice. After that, the teacher deduces or elicits the rule form from the learners by themselves. Okay, idana navu anugamana vidhana ante heli karitheve. So illi enagutade, shikshakaru ondu vishayavanna prastuta padustare, ಕೆಲವೊಂದು ಸಂದರ್ಭಗಳನ್ನು ಬಳಸ್ಕೊಂಡ್ಬಿಟ್ಟು ಅಥವಾ ಕೆಲವೊಂದು ವಾಕ್ಯಗಳನ್ನು ಬಳಸ್ಕೊಂಡ್ಬಿಟ್ಟು ಅವ್ರಿಗೆ ಅಭ್ಯಾಸದ ಅಂದರೆ ಮಾರ್ಗದರ್ಶಿತ ಅಭ್ಯಾಸದ ಮೂಲಕ ಒಂದು ವಿಷಯವನ್ನು
ಪ್ರಸ್ತುತಪಡಿಸ್ಬಿಟ್ಟು ನಂತರ ವಿದ್ಯಾರ್ಥಿಗಳು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಆ ಅಭ್ಯಾಸ ಮಾಡಿದ ನಂತರ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ವಿದ್ಯಾರ್ಥಿಗಳು. ಸೊ ಆ ಕನ್ಕ್ಲೂಷನ್ಗೆ ಬಂದುಬಿಟ್ಟು ಆ ಒಂದು ವಿಷಯವನ್ನು ಕಲಿತಾರೆ. ಸೊ ಇಂತಹ ಒಂದು ವಿಧಾನಕ್ಕೆ ನಾವು ಅನುಗಮನ ವಿಧಾನ ಅಂತೇಳಿ ಕರಿಬೋದಾಗಿದೆ. ನೆಕ್ಸ್ಟ್ ಲೆಟ್ ಅಸ್ ಸೀ ದ ಮೀನಿಂಗ್ ಮೆನ್ಷನ್ ಇನ್ ದ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ. ಸೊ ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ದ ವರ್ಡ್ ಇಸ್ ದಿಸ್ ಇಂಡಕ್ಟಿವ್ ಮೆಥಡ್ ಇಸ್ ಡಿರೈವ್ಡ್ ಫ್ರಮ್ ಟು ಇಂಡ್ಯೂಸ್ ಇನ್ ರಿಲೇಷನ್ ಟು ಸೈನ್ಸ್ ಅಂಡ್ ಲಾಜಿಕ್. ಇಟ್ ಮೀನ್ಸ್ ಟು ಡಿರೈವ್ ಬೈ ರೀಸನಿಂಗ್, ಟು ಲೀಡ್ ಟು ಸಮಥಿಂಗ್ ಆಸ್ ಎ ಕನ್ಕ್ಲೂಷನ್ ಆರ್ ಇನ್ಫರೆನ್ಸ್ ಆರ್ ಟು ಸಜೆಸ್ಟ್ ಆರ್ ಇಂಪ್ಲೈ ಆ್ಯಂಡ್ ಇಂಡಕ್ಷನ್ ಆಸ್ ದ ಪ್ರೋಸೆಸ್ ಆಫ್ ಇನ್ಫರಿಂಗ್ ಎ ಜನರಲ್ ಲಾ ಆರ್ ಪ್ರಿನ್ಸಿಪಲ್ ಫ್ರಮ್ ಅಬ್ಸರ್ವೇಷನ್ ಆಫ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸಸ್. ಅಂದರೆ ಇಲ್ಲಿ ಕೆಲವೊಂದು ಸಂದರ್ಭಗಳನ್ನು ನೋಡಿಕೊಂಡ್ಬಿಟ್ಟು ಒಂದು ಸಂದರ್ಭಗಳನ್ನು ನೋಡಿಕೊಂಡ್ಬಿಟ್ಟು ಅವಲೋಕನ ಮಾಡಿ ಒಂದು ಸಾಮಾನ್ಯ ತತ್ವಕ್ಕೆ ಬರತಕ್ಕಂಥ ಒಂದು ವಿಧಾನವೇ ಅನುಗಮನ ವಿಧಾನ ಅಂತೇಳಿ ಇಲ್ಲಿ ಇಂಗ್ಲಿಷ್ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇಂಡಕ್ಟಿವ್ ಅಪ್ರೋಚ್ ಪ್ರೊಸೀಡ್ಸ್ ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್, ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ನೋನ್ ಟು ಅನ್ನೋನ್, ಸಿಂಪಲ್ ಟು ಕಾಂಪ್ಲೆಕ್ಸ್. ಸೊ ಅಂದರೆ ಇಲ್ಲಿ ಕಲಿಕೆ ಹೇಗಾಗ್ತದೆ ಅಂತಂದರೆ ಒಂದು ನಿರ್ದಿಷ್ಟತೆ, ಅಂದರೆ ಕಲಿಕೆ ಹೇಗೆ ಸಾಗ್ತದೆ ಅಂತಂದರೆ ನಿರ್ದಿಷ್ಟತೆಯ ಕಡೆಯಿಂದ ಸಾಮಾನ್ಯದ ಕಡೆಗೆ, ಮತ್ತು ಅದೇ ರೀತಿ ಮೂರ್ತ ಪರಿಕಲ್ಪನೆಗಳು ಅಥವಾ ಮೂರ್ತ ವಿಷಯಗಳಿಂದ ಅಮೂರ್ತ ವಿಷಯದ ಕಡೆಗೆ, ನೋನ್ ಟು ಅನ್ನೋನ್, ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದೇ ಇರುವ ಕಡೆಗೆ, ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ, ದಟ್ ಮೀನ್ಸ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್. ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಮೆಥಡ್, ದ ಸ್ಟೂಡೆಂಟ್ಸ್ ಸಾರಿ ದ ಟೀಚರ್ ಡಿಲಿವರ್ ಇಸ್ ಟೀಚಿಂಗ್ ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್. ಫಸ್ಟ್ ಹಿ ಎಕ್ಸ್ಪ್ಲೈನ್ ದ ಪರ್ಟಿಕ್ಯುಲರ್ ಥಿಂಗ್ಸ್ ವಿಚ್ ಈಸ್ ನೋನ್ ಟು ದ ಸ್ಟೂಡೆಂಟ್ ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ ಇನ್ ದ ಸಿಂಪಲ್ ಫಾರಮ್ ಸೋ ದಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ದೆನ್ ಹಿ ಮೂವ್ಸ್ ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್, ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ನೋನ್ ಟು ಅನ್ನೋನ್, ಸಿಂಪಲ್ ಟು ಕಾಂಪ್ಲೆಕ್ಸ್. ಸೊ ಒಟ್ಟಾಗಿ ಏನು ಹೇಳ್ಬೋದು ಅಂತಂದರೆ ಬೋಧನೆಯ ಮುಂಚೆ ವಿದ್ಯಾರ್ಥಿಗಳಿಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ಸರಳವಾಗಿ ತಿಳಿಸುತ್ತಾ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೇ ಇರತಕ್ಕಂಥ ವಿಷಯವನ್ನು ತಿಳಿಸುವುದು, ಮತ್ತು ಆ ಒಂದು ವಿಷಯಗಳು ಸಂಕೀರ್ಣವಾಗಿ ಕೂಡ ಆಗಿರ್ಬೋದು. ಈ ರೀತಿಯಾಗಿ ಇಲ್ಲಿ ಅನುಗಮನ ವಿಧಾನದಲ್ಲಿ ಕಾರ್ಯ ಬೋಧನಾ ಮತ್ತು ಕಲಿಕಾ ಕಾರ್ಯ ನಡೀತದೆ. ಸೊ ಇಲ್ಲಿ ನಾವು ಹಂತ ಹಂತವಾಗಿ ನಾವು ಈ ಒಂದು ವಿಧಾನವನ್ನು ಬಳಸ್ಬೋದಾಗಿದೆ. ವಿ ಕ್ಯಾನ್ ಯೂಸ್ ದಿಸ್ ಇಂಡಕ್ಟಿವ್ ಮೆಥಡ್ ಥ್ರೂ ಫ್ಯೂ ಸ್ಟೆಪ್ಸ್. ಸೊ ಇನ್ ದ ಫಸ್ಟ್ ಸ್ಟೆಪ್ ವಾಟ್ ವಿ ಹ್ಯಾವ್ ಟು ಡೂ, ಫಸ್ಟ್ ದ ಟೀಚರ್ ಹ್ಯಾಸ್ ಟು ಪ್ರೆಸೆಂಟ್ ಎಕ್ಸಾಂಪಲ್ಸ್ ಆರ್ ಗಿವ್ ಎಕ್ಸಾಂಪಲ್ಸ್, ದಟ್ ಮೀನ್ಸ್ ಅಪಿಯರೆನ್ಸ್ ಹೌ ದ ಸಬ್ಜೆಕ್ಟ್ ಆರ್ ಹೌ ದ ಕಾನ್ಸೆಪ್ಟ್ ವಿಲ್ ಅಪಿಯರ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್. ಅಂದರೆ ಹಿಯರ್ ದ ಟೀಚರ್ ಶೋಸ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಆಫ್ ಸೇಮ್ ಟೈಪ್ ಆ್ಯಂಡ್ ಸೊಲ್ಯೂಷನ್ಸ್ ಆಫ್ ಆಲ್ ದೋಸ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಆರ್ ಅಪ್ಟೈನ್ಡ್ ವಿತ್ ದ ಹೆಲ್ಪ್ ಆಫ್ ದ ಸ್ಟೂಡೆಂಟ್ಸ್. ಅಂದರೆ ಉದಾಹರಣೆಗಳನ್ನು ಒಂದೆರಡು ಉದಾಹರಣೆಗಳನ್ನು ಶಿಕ್ಷಕ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗ್ತದೆ. ಅದೇ ತರನಾದಂತಹ ಹಲವಾರು ಉದಾಹರಣೆಗಳನ್ನು ಮಕ್ಕಳಿಂದ ಹೇಳಿಸುತ್ತಾ ಒಂದು ವಿಷಯವನ್ನು ಪ್ರಸ್ತುತಪಡಿಸಬೇಕಾಗ್ತದೆ. ಇದು ಮೊದಲನೇ ಹಂತದಲ್ಲಿ ನಡೀತದೆ. ಎರಡನೇ ಹಂತ, ಇದು ಸೆಕೆಂಡ್ ಸ್ಟೆಪ್, ವಾಟ್ ದ ಟೀಚರ್ ಹ್ಯಾಸ್ ಟು ಡೂ, ಹಿ ಹ್ಯಾಸ್ ಟು ಅಬ್ಸರ್ವ್ ಆರ್ ಹಿ ಹ್ಯಾಸ್ ಟು ರಿಫ್ಲೆಕ್ಟ್. ಸೊ ದ ಸೆಕೆಂಡ್ ಸ್ಟೆಪ್ ಈಸ್ ನೋನ್ ಆಸ್ ಅಬ್ಸರ್ವೇಷನ್ ಆರ್ ರಿಫ್ಲೆಕ್ಷನ್. ಓಕೆ, ಅಂದರೆ ಇಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಅವಲೋಕನಕ್ಕೆ ಒಳಪಡಿಸಬೇಕಾಗ್ತದೆ ಅಥವಾ ಪ್ರತಿಫಲನಕ್ಕೆ
ಅವಕಾಶ ಮಾಡಿಕೊಡಬೇಕಾಗ್ತದೆ ಅಂದ್ರೆ ಇಲ್ಲಿ ಏನು ಉದಾಹರಣೆಗಳನ್ನು ನೀಡಿರ್ತಾರೆ ಆ ಉದಾಹರಣೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಅವಲೋಕನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗ್ತದೆ ಸೋ ಆಸ್ ಯು ನೋ ದಟ್ ಇನ್ ದ ಫಸ್ಟ್ ಸ್ಟೆಪ್ ದ ಟೀಚರ್ ಹ್ಯಾಸ್ ಗಿವನ್ ಫ್ಯೂ ಎಕ್ಸಾಂಪಲ್ಸ್ ಅಂಡ್ ಹಿ ಹ್ಯಾಸ್ ಎಲಿಷಿಯೇಟೆಡ್ ಸಮ್ ಅದರ್ ಎಕ್ಸಾಂಪಲ್ಸ್ ಆರ್ ಮೋರ್ ಎಕ್ಸಾಂಪಲ್ಸ್ ಫ್ರಮ್ ದ ಸ್ಟೂಡೆಂಟ್ಸ್ ಸೋ ಲೆಟ್ ಅಲೋ ದೋಸ್ ಸ್ಟೂಡೆಂಟ್ಸ್ ಟು ಅಬ್ಸರ್ವ್ ದ ಫ್ಯಾಕ್ಟ್ಸ್ ಆರ್ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದೋಸ್ ಎಕ್ಸಾಂಪಲ್ಸ್ ಅಂಡ್ allow them to reflect themselves okay so after solving so many specific example here the students detect and observe these and try to reach some conclusion and in next step is named as generalization or simplification andre samanikarana anteli ನಾವು ಹೇಳಬಹುದಾಗಿಲ್ಲ ಇದೆ ಅಂದರೆ ಏನು ಉದಾಹರಣೆಗಳನ್ನು ಬಳಸ್ಕೊಂಡ್ಬಿಟ್ಟು ಏನು ಅವಲೋಕನ ಮಾಡಿರ್ತಾರೆ ವಿದ್ಯಾರ್ಥಿಗಳು ಅದನ್ನು ಆ ಎಲ್ಲ ಒಂದು ಅವಲೋಕನ ಮಾಡಿದಂಥ ವಿಷಯಗಳನ್ನು ಸಾಮಾನ್ಯೀಕರಣಗೊಳಿಸಬೇಕಾಗ್ತದೆ ಓಕೆ ಸೊ ಹಿಯರ್ ದ ಎಜುಕೇಟರ್ ಆ್ಯಂಡ್ ಸ್ಟೂಡೆಂಟ್ ರಿಸಾಲ್ವ್ ಸಮ್ ಕಾಮನ್ ರೂಲ್ಸ್ ಲಾಸ್ ಫಾರ್ಮುಲೆ ಆರ್ ಪ್ರಿನ್ಸಿಪಲ್ ಬೈ ಲಾಜಿಕಲಿ discussing or mutual discussion okay so in the last step is named as testing and verification andre pariksha maadtakkantaddu parishilane maadtakkantaddu parishilane maadibittu dudikarastakkantaddu iga udaharanagalanna balaskondiddare avalokana maadiddare aa avalokisidanta vishayavanna samanyikarana golisiddare they have generalized so that generalized concept should be tested is what they have known or what they have learned or what they have done is correct or not that should be verified okay so andre illi pariksha maadbekagutade yenu udaharanagalanna balaskondu bittu ಅವಲೋಕನ ಮಾಡಿದಂಥ ವಿಷಯವನ್ನು ಏನು ಸಾಮಾನ್ಯೀಕರಣಗೊಳಿಸಿರ್ತಾರೆ ಅದನ್ನು ಪರೀಕ್ಷೆ ಮಾಡಿಬಿಟ್ಟು ಅಥವಾ ಪರಿಶೀಲನೆ ಮಾಡಿಬಿಟ್ಟು ದೃಢೀಕರಿಸಬೇಕಾಗ್ತದೆ ಹೌದು ಇದು ಸರಿ ಇದೆ ಇದು ತಪ್ಪಿದೆ ಈ ಉದಾಹರಣೆ ಇದಕ್ಕೆ ಸಂಬಂಧಪಟ್ಟಿದೆ ಅಥವಾ ಇಲ್ಲ ಓಕೆ ಸೊ ಹಿಯರ್ ದ ಸ್ಟೂಡೆಂಟ್ಸ್ ಟೆಸ್ಟ್ ಆ್ಯಂಡ್ ಪ್ರೂವ್ ದ ಲಾ ರೂಲ್ ಆರ್ ಪ್ರಿನ್ಸಿಪಲ್ ವಿತ್ ದ ಹೆಲ್ಪ್ ಆಫ್ ಅದರ್ ಸೂಟಬಲ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ okay so here we can see an example so suppose the teacher is teaching biology subject first he will say to find out the body parts of animal that if it has a backbone so this is the concept the teacher will say the dog has a backbone the fish frog and cow also have backbones so then the students will conclude that the dog fish cow and frog are vertebrates see here the first the teacher has given an example and also along with example for one example he has given an information that is backbone so likewise all these animals are having backbones so all these animals which are having a backbones are considered as vertebrates so this is the concept which has to be developed okay so next let us see the advantages of this inductive method so here the learners are more engaged in teaching learning process because the learners will formulate the generalization or ರೂಲ್ ಅಂದರೆ ಇಲ್ಲಿ ಇದರ ಗುಣಗಳನ್ನು ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿಗಳು ಕಲಿಕಾ ಮತ್ತು ಬೋಧನಾ ಪ್ರಕ್ರಿಯೆಯಲ್ಲಿ ಹೆಚ್ಚಿನದಾಗಿ ಇನ್ವಾಲ್ವ್ ಆಗಿರ್ತಾರೆ ಓಕೆ ಯಾಕೆಂತಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವೊಂದು ನಿಯಮವನ್ನು ಅಥವಾ ಸಾಮಾನ್ಯೀಕರಣವನ್ನು ರೂಪಿಸೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ so here
In this method, learning becomes more interesting at the outset because teachers begin with the experiences of the students. The teachers begin with what they know. Andre idu, it creates an interest. Why? Because you know, if you suppose, I will give an example. If someone is coming in front of you, if he asks something to you, you will talk with that person enthusiastically when that person is known to you. Suppose if unknown person come in front of you and ask something, I think you may not give that much of response as if a known person ask you. ಅಂದರೆ ಒಬ್ಬ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ನಿಮ್ಮ ಎದುರಿಗೆ ಬಂದು ನಿಂತಾಗ ನೀವು ಹೇಗೆ ಮಾತಾಡ್ತೀರಾ, ಅದೇ ಪರಿಚಯ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ನಿಮ್ಮ ಎದುರಿಗೆ ಬಂದಾಗ ನೀವು ಹೇಗೆ ವರ್ತನೆ ಮಾಡ್ತೀರಾ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗೊತ್ತಿರ್ತಕ್ಕಂಥ ವಿಷಯವನ್ನು ಮೊದಲಿಗೆ ತಿಳಿಸೋದ್ರಿಂದ, ಅದೇ ಉದಾಹರಣೆಗಳನ್ನು ನೀಡೋದ್ರ ಮೂಲಕ ತಿಳಿಸೋದ್ರಿಂದ ಇದು ಮಕ್ಕಳಲ್ಲಿ ಆಸಕ್ತಿಯನ್ನು ತರುತ್ತದೆ. ಓಕೆ, ಸೊ ಕಲಿಕಾ ಪ್ರಕ್ರಿಯೆ ಬಿಕಮ್ಸ್ ಮೋರ್ ಇಂಟ್ರೆಸ್ಟಿಂಗ್. ಸೊ ಇಟ್ ಆಲ್ಸೋ ಹೆಲ್ಪ್ ದ ಡೆವಲಪ್ಮೆಂಟ್ ಆಫ್ ದ ಲರ್ನರ್ಸ್ ಇನ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಓಕೆ, ಅಂದರೆ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಕ್ಕಂಥ ಕೌಶಲವನ್ನು ಬೆಳೆಸದೆ ಉನ್ನತವಾಗಿ ಅವರು ಆಲೋಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಬಿಕಾಸ್ ದ ಟೀಚರ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಟು ಡೂ ದ ಸ್ಟೂಡೆಂಟ್ಸ್ ಹ್ಯಾಸ್ ಟು ಡೂ ಮೆನಿ ಥಿಂಗ್ಸ್ ಹಿಯರ್. ದೇ ಹ್ಯಾಸ್ ಟು ಜನರಲೈಸ್, ದೇ ಹ್ಯಾಸ್ ಟು ಟೆಸ್ಟ್, ಆರ್ ದೇ ಹ್ಯಾಸ್ ಟು ವೆರಿಫೈ. ಅಂದರೆ ವಿದ್ಯಾರ್ಥಿಗಳು ಇದನ್ನು ಸಾಮಾನ್ಯೀಕರಣಗೊಳಿಸಬೇಕಾಗ್ತದೆ, ಅವಲೋಕನ ಮಾಡಬೇಕಾಗ್ತದೆ. ಸೊ ಅವಲೋಕನ ಮಾಡೋದ್ರಿಂದ ಏನಾಗ್ತದೆ, ಸೊ ಅವರಲ್ಲಿ ಒಂದು ಆಲೋಚನೆಗೆ ಒಳಪಡಿಸ್ತದೆ. ಹಾಗಾಗಿ ಆಲೋಚನೆ ಮಾಡತಕ್ಕಂಥ ಅಥವಾ ಆಲೋಚಿಸುವ ಕೌಶಲವನ್ನು ಈ ಒಂದು ವಿಧಾನ ಬೆಳೆಸುತ್ತದೆ. ಸೊ ಇಟ್ ಎನ್ಹಾನ್ಸಸ್ ಸೆಲ್ಫ್ ಕಾನ್ಫಿಡೆನ್ಸ್. ವೈ? ಬಿಕಾಸ್ ದ ಸ್ಟೂಡೆಂಟ್ಸ್ ವಿಲ್ ಲರ್ನ್ ದೆಮ್ಸೆಲ್ಸ್, ದ ಸ್ಟೂಡೆಂಟ್ಸ್ ವಿಲ್ ಇನ್ವಾಲ್ವ್ ಇನ್ ದಿಸ್ ಪ್ರೋಸೆಸ್. ಓಕೆ, ವಿದ್ಯಾರ್ಥಿಗಳೇ ಇಲ್ಲಿ ಸ್ವತಃ ಕಲಿಕಾ ಪ್ರಕ್ರಿಯೆಯಲ್ಲಿ ಒಳಗೊಳ್ಳೋದ್ರಿಂದ ಅವರಲ್ಲಿ ನಾನೇ ಮಾಡಿದೆನು ಎಂಬತಕ್ಕಂಥ ಒಂದು ಆತ್ಮವಿಶ್ವಾಸ ಬೆಳೀತದೆ. ದೆನ್ ಇಟ್ ಪ್ರಮೋಟ್ಸ್ ಎ ಮೀನಿಂಗ್ಫುಲ್ ಲರ್ನಿಂಗ್. ಸೊ ಈ ಒಂದು ವಿಧಾನದ ಮೂಲಕ ನಾವು ಅರ್ಥಪೂರ್ಣವಾದಂತಹ ಕಲಿಕೆಯನ್ನು ಮಕ್ಕಳಲ್ಲಿ ಉಂಟು ಮಾಡಬಹುದಾಗಿದೆ. ದೆನ್ ಇಟ್ ಎನ್ಹಾನ್ಸ್ ದ ಸೈಂಟಿಫಿಕ್ ಮೆಥಡ್ ಆಫ್ ಲರ್ನಿಂಗ್. ಸೊ ಹೌ ಕ್ಯಾನ್ ವಿ ಸೇ ದಟ್ ದಿಸ್ ಮೆಥಡ್ ಈಸ್ ಫಾಲೋ ದ ಸೈಂಟಿಫಿಕ್ ವೇ ಆಫ್ ಲರ್ನಿಂಗ್? ಬಿಕಾಸ್ ದ ಸ್ಟೂಡೆಂಟ್ಸ್ ವಿಲ್ ಟೆಸ್ಟ್, ದ ಸ್ಟೂಡೆಂಟ್ ವಿಲ್ ಅಬ್ಸರ್ವ್, ದ ಸ್ಟೂಡೆಂಟ್ ವಿಲ್ ವೆರಿಫೈ ಅಂಡ್ ಕಮ್ ಟು ಕನ್ಕ್ಲೂಷನ್. ಸೊ ದಟ್ ವಿ ಕ್ಯಾನ್ ಸೇ ದಟ್ ದಿಸ್ ಮೆಥಡ್ ಎನ್ಹಾನ್ಸ್ ದ ಸೈಂಟಿಫಿಕ್ ಮೆಥಡ್ ಆಫ್ ಲರ್ನಿಂಗ್. ಅಂದರೆ ಇದು ಒಂದು ವೈಜ್ಞಾನಿಕ ವಿಧಾನವನ್ನು ಎತ್ತಿ ಹಿಡಿತದೆ ಅಂತ ಹೇಳಬಹುದಾಗಿದೆ. ಯಾಕೆಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಮಾಡೋದ್ರಿಂದ ಅವಲೋಕನ ಮಾಡೋದ್ರಿಂದ ಏನಾಗ್ತದೆ, ಸೊ ಇದು ವೈಜ್ಞಾನಿಕ ವಿಧಾನವನ್ನು ಎತ್ತಿಡಿತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ್ಯಂಡ್ ಆಲ್ಸೋ ಇಟ್ ಡೆವಲಪ್ಸ್ ಸೈಂಟಿಫಿಕ್ ಆ್ಯಟಿಟ್ಯೂಡ್. ಸೊ ವೈಜ್ಞಾನಿಕ ವಿಧಾನವನ್ನು ಇದು ಎತ್ತಿ ಹಿಡಿಯೋದ್ರಿಂದ ಏನಾಗ್ತದೆ, ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತದೆ. ಬಿಕಾಸ್ ಯು ನೋ ದ ಸ್ಟೂಡೆಂಟ್ ಡಸ್ನಟ್ ಡೈರೆಕ್ಟ್ಲಿ ಅಕ್ಸೆಪ್ಟ್ ವಾಟ್ ಎವರ್ ದ ಟೀಚರ್ ಎಕ್ಸ್ಪ್ಲೈನ್ಸ್. ಸೊ ದೇ ದೆಮ್ಸೆಲ್ಸ್ ದೇ ವಿಲ್ ಟೆಸ್ಟ್, ದೇ ವಿಲ್ ವೆರಿಫೈ. ಸೊ ದಟ್ ಇಟ್ ಲೀಡ್ಸ್ ಡೆವಲಪ್ಮೆಂಟ್ ಆಫ್ ಸೈಂಟಿಫಿಕ್ ಆಟಿಟ್ಯೂಡ್. ಹಾಗಾಗಿ ಮಕ್ಕಳಲ್ಲಿ ಇದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತದೆ. ಯಾಕಂತಂದರೆ ಎಲ್ಲದನ್ನು ಕೂಡ ಅವರು ನೇರವಾಗಿ ಶಿಕ್ಷಕ ಏನು ಹೇಳ್ತಾನೆ ಅದನ್ನೆಲ್ಲದನ್ನು ಸ್ವೀಕರಿಸೋದಿಲ್ಲ, ಅದನ್ನು ಅವಲೋಕನ ಮಾಡ್ತಾರೆ, ಅದನ್ನು ಪರೀಕ್ಷೆ ಮಾಡ್ತಾರೆ. ಸೊ ಹಾಗಾಗಿ ಅವರಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಇದು ಬೆಳೆಸುತ್ತದೆ. ಆ್ಯಂಡ್ ಆಲ್ಸೋ ಇಟ್ ಡೆವಲಪ್ಸ್ ದ ಹ್ಯಾಬಿಟ್ ಆಫ್ ಇಂಟೆಲಿಜೆಂಟ್ ಹಾರ್ಡ್ ವರ್ಕ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್. ಅಂದರೆ ಮಕ್ಕಳು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ತಾರೆ. ಯಾಕೆಂತಂದರೆ ಇಲ್ಲಿ ವಿದ್ಯಾರ್ಥಿಗಳೇ ಮಾಡಬೇಕಾಗಿರೋದ್ರಿಂದ ಸೊ ಅವರಲ್ಲಿ ಒಂದು ಹಾರ್ಡ್ ವರ್ಕ್ ನೇಚರನ್ನು ಡೆವಲಪ್ ಮಾಡ್ಬೋದಾಗಿದೆ. ಆ್ಯಂಡ್ ಇಟ್ ಡಸಂಟ್ ಬರ್ಡನ್ ದ ಮೈಂಡ್ ಬಿಕಾಸ್ ದ ಫಾರ್ಮುಲಾ ಬಿಕಮ್ಸ್ ಈಸಿ ಟು ರಿಮೆಂಬರ್. ಯು ನೋ ಇನ್ ದಿಸ್ ಮೆಥಡ್ ಅಟ್ ದ ಎಂಡ್ ದ ಸ್ಟೂಡೆಂಟ್ಸ್ ವಿಲ್ ಕಮ್ ಟು ಫಾರ್ಮೇಷನ್ ಆಫ್ ಎನ್ ಫಾರ್ಮುಲಾ ಸೊ ದಟ್ ಇಟ್ ವಿಲ್ ಈಸಿ ಟು ರಿಮೆಂಬರ್ ಸೊ ದಟ್ ಇಟ್ ಡಸಂಟ್ ಬರ್ಡನ್ ದ ಮೈಂಡ್ ಆಫ್ ದ ಸ್ಟೂಡೆಂಟ್ಸ್. ಓಕೆ,
then it is very best suitable for in the beginning stages. ಅಂದ್ರೆ ಆರಂಭಿಕ ಹಂತದಲ್ಲಿ ಅಥವಾ ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ಕಲಿಯುವವರ ಒಂದು ಪ್ರಾರಂಭಿಕ ಹಂತದಲ್ಲಿ ತುಂಬಾ ಸೂಕ್ತವಾದಂತ ವಿಧಾನ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ನೋ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಗುಣಗಳು ಎಲ್ಲಿರ್ತದೋ ಅಲ್ಲಿ ನಾವು ಕೆಲವೊಂದು ಅವಗುಣಗಳನ್ನು ಕೂಡ ನೋಡಬಹುದಾಗಿದೆ. ಕೆಲವೊಂದು ಇತಿಮಿತಿಗಳನ್ನು ಇಲ್ಲಿ ನೋಡೋಣ. ಮಿತಿಗಳು, ಸೊ ಇಟ್ ರಿಕ್ವೈರ್ಸ್ ಮೋರ್ ಟೈಮ್ ಅಂಡ್ ಸೊ ಲೆಸ್ ಸಬ್ಜೆಕ್ಟ್ ಮ್ಯಾಟರ್ ವಿಲ್ ಬಿ ಕವರ್ಡ್. ಟೀಚರ್ ನೀಡ್ಸ್ ಮಚ್ ಟೈಮ್ ಟು ಲೀಡ್ ಸ್ಟೂಡೆಂಟ್ಸ್ ಟು ದ ಫಾರ್ಮುಲೇಷನ್ ಆಫ್ ಜನರಲೈಸೇಷನ್. ಇನ್ ಸಿಂಪಲ್ ವೇ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಟೈಮ್ ಕನ್ಸ್ಯೂಮ್ ಅಂಡ್ ಲ್ಯಾಬೊರೇಸ್ ಮೆಥಡ್ ಬಿಕಾಸ್ ಸೊ ಇಟ್ ಇಟ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಸ್ಟೆಪ್ಸ್. ಯುನೋ ಫಸ್ಟ್ ದೇ ಹ್ಯಾವ್ ಟು ಅಬ್ಸರ್ವ್, ದೇ ಹ್ಯಾವ್ ಟು ಕಮ್ ಟು ಜನರಲೈಸೇಷನ್, ದೇ ಹ್ಯಾವ್ ಟು ಟೆಸ್ಟ್, ದೇ ಹ್ಯಾವ್ ಟು ವೆರಿಫೈ. ಸೊ ದಟ್ ಇಟ್ ರಿಕ್ವೈರ್ಸ್ ಮಚ್ ಟೈಮ್, ಸೊ ದಟ್ ಓನ್ಲಿ ಫ್ಯೂ ಥಿಂಗ್ಸ್ ಶುಡ್ ಬಿ ಲರ್ನ್ಡ್ ಇನ್ ದ ಕರಿಕ್ಯುಲಮ್. ದೇರ್ ವಿಲ್ ಬಿ ಎ ವಾಸ್ಟ್ ಸಬ್ಜೆಕ್ಟ್ ಶುಡ್ ಬಿ ಕವರ್ಡ್, ಇಟ್ ಕೆನಾಟ್ ಬಿ ಕವರ್ಡ್. ಸೊ ಇಟ್ ಈಸ್ ಎನ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್. ದೆನ್ ಇಟ್ ಡಿಮ್ಯಾಂಡ್ಸ್ ಎಕ್ಸ್ಪರ್ಟ್ ಫೆಸಿಲಿಟಿಂಗ್ ಸ್ಕಿಲ್ಸ್ ಆನ್ ಪಾರ್ಟ್ ಆಫ್ ದ ಟೀಚರ್. ಟೀಚರ್ ಗಾಟ್ ಟು ಆಸ್ಕ್ ದ ರೈಟ್ ಕ್ವಶನ್, ಆರ್ಗನೈಸ್ ಆನ್ಸರ್ಸ್ ಅಂಡ್ ಕಮೆಂಟ್ಸ್ ಟು ಪೇವ್ ದ ವೇ ಟು ಡಿರೈವೇಷನ್ ಆಫ್ ಜನರಲೈಸೇಷನ್ ಆರ್ ಪ್ರಿನ್ಸಿಪಲ್ಸ್. ಅಂದರೆ ಇಲ್ಲಿ ಶಿಕ್ಷಕ ಕೌಶಲ ಭರಿತನಾಗಿರಬೇಕಾಗ್ತದೆ. ಶಿಕ್ಷಕ ಚೆನ್ನಾಗಿ ವಿಷಯವನ್ನು ತಿಳ್ಕೊಂಡಿರ್ಬೇಕಾಗ್ತದೆ. ದ ಟೀಚರ್ ಶುಡ್ ಬಿ ಎಕ್ಸ್ಪರ್ಟ್. ಯಾಕೆಂತಂದರೆ ಮಕ್ಕಳಲ್ಲಿ ಅವನು ಒಂದು ಕೌಶಲಗಳನ್ನು ಬೆಳೆಸಬೇಕಾಗ್ತದೆ. ಸೊ ಹಾಗಾಗಿ ಶಿಕ್ಷಕ ಒಂದು ಚೆನ್ನಾಗಿ ವಿಷಯವನ್ನು ತಿಳ್ಕೊಂಡಿಲ್ಲ ಅಂತಂದರೆ ಸೊ ಮಕ್ಕಳಿಗೆ ಹೇಗೆ ಹೇಳಿ, ಯಾಕೆಂತಂದರೆ ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಹೇಳಬೇಕಾಗ್ತದೆ. ಓಕೆ, ಮತ್ತು ಅವ್ರಿಗೆ ಆ ಪ್ರಶ್ನೆಗೆ ಉತ್ತರವನ್ನು ವ್ಯವಸ್ಥೆ ಮಾಡಬೇಕಾಗ್ತದೆ. ಮತ್ತು ಕೆಲವೊಂದು ತತ್ವಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಅಥವಾ ಸಾಮಾನ್ಯೀಕರಣಗೊಳಿಸ್ಲಿಕ್ಕೆ ಒಂದು ದಾರಿಯನ್ನು ತೋರಿಸ್ಬೇಕಾಗ್ತದೆ. ಸೊ ಹಾಗಾಗಿ ಶಿಕ್ಷಕ ಪರಿಣಿತಿಯನ್ನು ಪಡೆದಿರಬೇಕಾಗ್ತದೆ. ಶಿಕ್ಷಕ ಪರಿಣಿತಿಯನ್ನು ಪಡೆದೇ ಇದ್ದರೆ ಸೊ ಇದು ಪರಿಪೂರ್ಣ ಆಗೋದಿಲ್ಲ. ಸೊ ದ ಟೀಚರ್ ಶುಡ್ ಬಿ ಎಕ್ಸ್ಪರ್ಟ್. ಸೊ ವೆನ್ ದ ಟೀಚರ್ ಈಸ್ ಡಸಂಟ್ ನೋ ಮಚ್ ಅಬೌಟ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ದೆನ್ ಇಟ್ ಫೇಲ್ಸ್ ಟು ಫುಲ್ಫಿಲ್ ದ ಡೆವಲಪ್ಮೆಂಟ್ ಆಫ್ ನಾಲೆಡ್ಜ್ ಅಮಂಗ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಆಲ್ ಟಾಪಿಕ್ಸ್. ಅಂದರೆ ಎಲ್ಲ ವಿಷಯಗಳಿಗೂ ಇದು ಸೂಕ್ತ ಆಗಿಲ್ಲ ಅಥವಾ ಆಗೋದಿಲ್ಲ. ಕೆಲವೊಂದು ವಿಷಯಗಳನ್ನು ನಾವು ಕೆಲವೊಂದು ವಿಷಯಗಳನ್ನು ಈ ವಿಧಾನದ ಮೂಲಕ ಚೆನ್ನಾಗಿ ಉಪಯೋಗಿಸ್ಬೋದಾಗಿದೆ, ಮಕ್ಕಳಿಗೆ ತಿಳಿಯೇಳಬಹುದಾಗಿದೆ ಈ ವಿಧಾನದ ಮೂಲಕ. ಕೆಲವೊಂದು ವಿಷಯಗಳನ್ನು ಈ ಒಂದು ವಿಧಾನದ ಮೂಲಕ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆಲ್ಸೋ ಅಪ್ಲಿಕೇಶನ್ ಈಸ್ ಲಿಮಿಟೆಡ್ ಟು ವೆರಿ ಫ್ಯೂ ಟಾಪಿಕ್ಸ್. ಅನ್ವಯ ಅಂದರೆ ಇಲ್ಲಿ ಕಲಿತಂಥ ವಿಷಯವನ್ನು ಡಿರೈವೇಟಿವ್ ರೂಪ ಮೂಲಕವಾಗಲಿ ಅಥವಾ ಒಂದು ಲಾಸನ್ನು ಜನರಲೈಸೇಷನ್ನ ಎಲ್ಲ ಇದಕ್ಕೂ ಫ್ರೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಎನ್ ಅನದರ್ ಡಿಸ್ಅಡ್ವಾಂಟೇಜ್. ಆ್ಯಂಡ್ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಹೈಯರ್ ಕ್ಲಾಸ್. ಉನ್ನತ ತರಗತಿಗಳಿಗೆ ಇದು ಅಷ್ಟು ಸೂಕ್ತವಾಗಿಲ್ಲ. ಆ್ಯಂಡ್ ಇಂಡಕ್ಟಿವ್ ರೀಸನಿಂಗ್ ಈಸ್ ನಾಟ್ ಅಬ್ಸೊಲ್ಯೂಟ್ಲಿ ಕನ್ಕ್ಲೂಸಿವ್ ಬಿಕಾಸ್ ದ ಜನರಲೈಸೇಷನ್ ಮೇಡ್ ವಿತ್ ದ ಹೆಲ್ಪ್ ಆಫ್ ಫ್ಯೂ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಮೇ ನಾಟ್ ಹೋಲ್ಡ್ ಗುಡ್ ಇನ್ ಆಲ್ ಕೇಸಸ್. ಅಂದರೆ ಇದು ಎಲ್ಲ ವಿಷಯಗಳಿಗೂ ಎಲ್ಲ ವಿಷಯಗಳನ್ನು ನಾನು ಇಲ್ಲಿ ಹೇಳಿದೆ, ಎಲ್ಲ ವಿಷಯಗಳಿಗೂ ಬಳಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕೆಂತಂದರೆ ಕೆಲವೊಂದು ಕಡೆ ಏನಾಗ್ತದೆ, ಕೆಲವು ಉದಾಹರಣೆಗಳನ್ನು ಬಳಸ್ಕೊಂಡ್ಬಿಟ್ಟು ಒಂದು ಸಾಮಾನ್ಯೀಕರಣಕ್ಕೆ ಬಳಸ್ಕೊಂಡಿರ್ತೇವೆ, ಬಟ್ ಅದು ಎಲ್ಲ ಕಡೆ ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಇದು ಈ ಒಂದು ವಿಧಾನದ ಇನ್ನೊಂದು ಮಿತಿ ಅಂತೇಳಿ ನಾವು ಹೇಳಬಹುದಾಗಿದೆ. ಓಕೆ, ದೆನ್ ಅಪ್ಲಿಕಬಿಲಿಟಿ ಆಫ್ ಇಂಡಕ್ಟಿವ್ ಮೆಥಡ್. ಸೊ ಇದರ ಅನ್ವಯ, ಸೊ ಇಟ್ ಈಸ್ ಮೋಸ್ಟ್ ಸೂಟಬಲ್. ಎಲ್ಲಿ ತುಂಬ ಸೂಕ್ತ ಆಗಿದೆ ಅಂತಂದರೆ ವೇರ್ ದ ರೂಲ್ಸ್ ಆರ್ ಟು ಬಿ ಫಾರ್ಮುಲೇಟೆಡ್.
ಅಂದರೆ ಯಾವ ವಿಷಯಗಳಲ್ಲಿ ನಾವು ನಿಯಮಗಳನ್ನು ಬೆಳೆಸ್ಬೋದು ಅಂತಹ ವಿಷಯಗಳಿಗೆ ಇದು ಸೂಕ್ತ ಆಗಿದೆ. ದಟ್ ಮೀನ್ಸ್ ಇಟ್ ಕ್ಯಾನ್ ಬಿ ಸಕ್ಸಸ್ಫುಲ್ ವೇರ್ ವಿ ಕ್ಯಾನ್ ಫ್ರೇಮ್ ದ ಆರ್ ವೇರ್ ವಿ ಕ್ಯಾನ್ ಫಾರ್ಮುಲೇಟ್ ದ ರೂಲ್ಸ್ ಆರ್ ವೇರ್ ವಿ ಕ್ಯಾನ್ ಫಾರ್ಮುಲೇಟ್ ದ ಡೆಫಿನೇಷನ್ಸ್. ಅಂದರೆ ಎಲ್ಲಿ ನಾವು ವ್ಯಾಖ್ಯಾನಗಳನ್ನು ಹೇಳ್ಬೋದು, ಸೊ ಅಲ್ಲಿ ಅಥವಾ ವ್ಯಾಖ್ಯಾನಗಳನ್ನು ಪ್ರಸ್ತುತಪಡಿಸ್ಬೋದು, ಅಲ್ಲಿ ಈ ಒಂದು ವಿಧಾನ ಸೂಕ್ತವಾಗಿದೆ. ಆ್ಯಂಡ್ ಆಲ್ಸೋ ಫಾರ್ಮುಲೆ ಆರ್ ಟು ಬಿ ಡಿರೈವ್ಡ್, ಅಂದರೆ ಸೂತ್ರಗಳನ್ನು ನಾವು ಎಲ್ಲಿ ಬಳಸ್ಬೋದು ಅಂತಹ ವಿಷಯಗಳಿಗೆ ಇದು ತುಂಬ ಸೂಕ್ತ ಆಗಿದೆ. ಓಕೆ, ಸೊ ಮತ್ತೆ ವೇರ್ ದ ಜನರಲೈಸೇಷನ್ ಆರ್ ಲಾ ಆರ್ ಟು ಬಿ ಅರೈವ್ಡ್, ಅಂದರೆ ಎಲ್ಲಿ ನಾವು ಒಂದು ಸೂತ್ರ ಅಥವಾ ಒಂದು ನಿಯಮ ಅಥವಾ ಸಾಮಾನ್ಯೀಕರಣಗಳನ್ನು ಬಳಸ್ಬೋದು. ಸೊ ಅಂಥ ಕಡೆ ಇದು ತುಂಬ ಸೂಕ್ತವಾದಂತಹ ವಿಧಾನ ಆಗಿದೆ. ಸೊ ವಿ ಮೆ ನಾಟ್ ಯೂಸ್ ದಿಸ್ ಇಂಡಕ್ಟಿವ್ ಮೆಥಡ್ ಇನ್ ಆಲ್ ದ ಟಾಪಿಕ್ಸ್, ಬಟ್ ಇನ್ ಸಮ್ ಆಫ್ ದ ಟಾಪಿಕ್ಸ್ ವಿ ಕ್ಯಾನ್ ಮೇಕ್ ಬೆಸ್ಟ್ ಯೂಸ್ ಆಫ್ ದಿಸ್ ಇಂಡಕ್ಟಿವ್ ಮೆಥಡ್. ಸೊ ದಿಸ್ ಇಸ್ ಅಬೌಟ್ ಫ್ಯೂ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟು ಇಂಡಕ್ಟಿವ್ ಮೆಥಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಫ್ರೆಂಡ್ಸ್.